ಬೆಂಗಳೂರು ಕೇಂದ್ರ ಇದೇನು ಬಿ ಜೆ ಪಿ ಕೈ ತಪ್ಪಿ ಹೋಗೇ ಬಿಡ್ತು ಅಂತ ನಾವು ಇನ್ನೇನು ಟೈಪ್ ಮಾಡಿ ಇಟ್ಟಿದ್ವಿ ಇದನ್ನು ಬ್ರೇಕಿಂಗ್ ಮನ್ಸೂರ್ ಅಲಿ ಖಾನ್ ಗೆಲುವು ಅಂತ ಟೈಪ್ ಮಾಡಿಟ್ಟಿದ್ವಿ ಬ್ರೇಕಿಂಗು. ಎಂಟರ್ ಬಟನ್ ಒತ್ತಬೇಕು ಅನ್ನುವಷ್ಟರಲ್ಲಿ ರಿಸಲ್ಟ್ ಉಲ್ಟ. ಪಿ ಸಿ ಮೋಹನ್ ಅವರು 32,707 ಮತಗಳ ಅಂತರದಿಂದ ಗೆದ್ದರು ಅಂತ ಸುದ್ದಿ ಬಂತು. ಕಟ್ಟಕಡೆಯದಾಗಿ ಮಹದೇವ್ಪುರ ಪಿ ಸಿ ಮೋಹನ್ರ ಹಣೆ ಬರಹವನ್ನು ಬದಲಿಸಿತು. 5 ಕಾಂಗ್ರೆಸ್, 3 ಜನ ಬಿ ಜೆ ಪಿಯ ಶಾಸಕರಿದ್ದಾರೆ. ಕಾಂಗ್ರೆಸ್ 4ರಲ್ಲಿ ಮತ್ತು ಬಿ ಜೆ ಪಿ 4ರಲ್ಲಿ ಲೀಡ್ ತಗೊಂಡಿದೆ. ಇಲ್ಲಿ ಸರ್ವಜ್ಞನಗರ, ಸಿ ವಿ ರಾಮನ್ ನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಚಾಮರಾಜಪೇಟೆ, ಮಹದೇವ್ಪುರ ಒಟ್ಟು ವಿಧಾನಸಭಾ ಕ್ಷೇತ್ರಗಳು. ಸರ್ವಜ್ಞನಗರ ಕೆ ಜೆ ಜಾರ್ಜ್ ಕಾಂಗ್ರೆಸ್ಸಿನ ಶಾಸಕರು ಸಚಿವರು 74,244 ಮತಗಳಲ್ಲಿ ಲೀಡ್ ಕೊಡಿಸಿದ್ದಾರೆ ಕಾಂಗ್ರೆಸ್ಸಿಗೆ. ಸಿ ವಿ ರಾಮನ್ ನಗರ ರಘು ಬಿ ಜೆ ಪಿ ಶಾಸಕರು ಬಿ ಜೆ ಪಿಯ ಲೀಡ್ 20,114. ಶಿವಾಜಿನಗರ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿಗೆ ಲೀಡು 21,510. ಶಾಂತಿನಗರ ಎನೆ ಹ್ಯಾರಿಸ್ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿಗೆ ಲೀಡು 20,338. ಗಾಂಧಿನಗರ ದಿನೇಶ್ ಗುಂಡೂರಾವ್ ಸಚಿವರು ಇವರ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಲೀಡು 23,324. ರಾಜಾಜಿನಗರ ಸುರೇಶ್ ಕುಮಾರ್ ಬಿ ಜೆ ಪಿ ಶಾಸಕರು 39,431 ಬಿ ಜೆ ಪಿಗೆ ಲೀಡು. ಚಾಮರಾಜಪೇಟೆ ಜಮೀರ್ ಅಹಮ್ಮದ್ ಖಾನ್ ಸಚಿವರು ಕಾಂಗ್ರೆಸ್ಸಿಗೆ ಲೀಡು ಇವರ ಕ್ಷೇತ್ರದಲ್ಲಿ 40,953. ನಡೆಯಲಿ. ಕೊನೆಯದಾಗಿ ಏನು ನೋಡ್ತಾ ಇದ್ದೀರಿ, ಮಹದೇವ್ಪುರ ಕಾಂಗ್ರೆಸ್ಸಿನ ಬಾಯಿಂದ ಈ ಕ್ಷೇತ್ರವನ್ನು ಕಿತ್ತು ಬಿ ಜೆ ಪಿಯ ಜೋಳಿಗೆ ಹಾಕಿದಂಥ ರಿಸಲ್ಟ್ ಅದು. ಮಹದೇವ್ಪುರ ಮಂಜುಳಾ ಎಸ್ ಬಿ ಜೆ ಪಿಯ ಶಾಸಕಿ ಅರವಿಂದ್ ಲಿಂಬಾವಳಿ ಅವರ ಪತ್ನಿ. ಕಳೆದ ಸಲ ಅರವಿಂದ್ ಲಿಂಬಾವಳಿಯವರ ಟಿಕೆಟ್ ತಪ್ಪಿಸಿ ಅವರ ಪತ್ನಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿತ್ತು. ಇಲ್ಲಿ 114,046 ಮತಗಳ ಲೀಡನ್ನು ಪಡೆಯುವ ಮೂಲಕ ಅಂತಿಮ ಹಂತದಲ್ಲಿ ಪಿ ಸಿ ಮೋಹನ್ ಗೆಲುವಿನ ನಗೆಯನ್ನು ಬೀರಿದರು. ಅಳಿಯ ಬಾವಮೈದ ಕ್ಷೇತ್ರ ಅದು. ಎಸ್ ರಘು ಅಂತಂದರೆ ಈಗ ಅಳಿಯ ಬಾವಮೈದ ಅಲ್ಲ, ಅಕ್ಕ ತಮ್ಮನ ಕ್ಷೇತ್ರ. ಎಸ್ ರಘು ಲೀಡನ್ನು ಕೊಡಿಸಿದ್ದಾರೆ. ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡ್ ಇದೆ. ಇಂಟ್ರೆಸ್ಟಿಂಗ್ಲಿ ಅಜಿತ್, ಇಲ್ಲಿ ನಾವು ಪಿ ಸಿ ಮೋಹನ್ ಹಿಂದೆ ಅಂತ ಬಿದ್ದಾಗ ಹೌದು, ಒಬ್ಬರು ಪತ್ರಕರ್ತರು ನಂಗೆ ಪಿ ಸಿ ಮೋಹನ್ ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು. ಪಿ ಸಿ ಮೋಹನಿಗೆ ಕೇಳಿದ್ರಂತೆ, ಏನ್ರಿ ಭಾಳ ನೀವು ಇಲ್ಲೇ ಹಾಕಿದ್ದೀರಿ, ಭಾಳ ಹಿನ್ನಡೆ ಇದೆ ಅಲ್ಲ ಅಂತ. ಅಯ್ಯೋ ನಿಮ್ಗೆ ಏನ್ರಿ, ಸ್ವಲ್ಪ ಮಹದೇವ್ಪುರ ಬರ್ಲಿಕ್ಕೆ ಕಾಯ್ರಿ ಅಂದ್ರಂತೆ. ಮಹದೇವ್ಪುರದ ಲೀಡ್ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೇ ಪಿ ಸಿ ಮೋಹನ್ಗೆ ಲೀಡ್ ಕೊಡಿಸ್ದಂಗಿದೆ. ಯಾಕಂದರೆ ಮಹದೇವ್ಪುರ ಅಂದರೆ ಬೆಳಂದೂರು, ದೇವರ ಬಿಸ್ನಹಳ್ಳಿ, ಮಾರತಹಳ್ಳಿ ಆ ಭಾಗ ಬರುತ್ತೆ. ಆ ಭಾಗದಲ್ಲಿ ಒಂದು ಭರ್ಜರಿ ಗೆಲುವು ಪಿ ಸಿ ಮೋಹನ್ರಿಗೆ ಸಿಕ್ಕಿದೆ, ಲಕ್ ಇದ್ದಂಗಿದೆ. ಹೌದು, ಭಾಳ 32,000 ಮತಗಳ ಅಂತರದಲ್ಲಿ. ಕಳೆದ ಸಲನೂ 70,000 ಅಕ್ಕಪಕ್ಕ ಏನೋ ಇತ್ತು. ಕಳೆದ ಸಲನೂ ಈ ಸಲ ಗಾಂಧಿನಗರ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ. ಎಸ್, ದಿನೇಶ್ ಗುಂಡೂರಾವೇ ಕೂದಲೆಲೆ ಅಂತಾರಲ್ಲ, ಅವ್ರ ಇಲೆಕ್ಷನ್ನೇ ಗೆಲ್ಲದಿದೆ, ಭಾಳ ಕಡಿಮೆ ಅಂತರದಲ್ಲಿ ಗೆಲ್ತಾ ಇದ್ರು. ರಾಜಾಜಿನಗರ ಎಕ್ಸ್ಪೆಕ್ಟೆಡ್, ಮಹದೇವ್ಪುರ ದೊಡ್ಡ ಮಟ್ಟದಲ್ಲಿ ಪಿ ಸಿ ಮೋಹನ್ರ ಗೆಲುವಿಗೆ ಕಾರಣ ಆಗಿದೆ. ಎಸ್. ಇನ್ನು ಬೆಂಗಳೂರು, ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಾದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.